ವೀಕ್ಷಕರೇ, ಕೊಡಗಿನೊಂದಿಗೆ ಕರ್ನಾಡು ಇವತ್ತು ಮುಖ್ಯಮಂತ್ರಿಗಳು ಅಧಿಕಾರಿಗಳ ಸಭೆ ನಡೆಸಿ ಮತ್ತೊಂದು ಕಡೆ JCBಗಳನ್ನು ಕಳಿಸಿ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಅದು ಯಾರು? DK ಶಿವಕುಮಾರ್ ಅವರು ಬಿಟ್ಟಾಕಿ ಸರ್. ಕಾರವಾರದಲ್ಲಿ, ದಾವಣಗೆರೆಯಲ್ಲಿ, ಬೆಂಗಳೂರಲ್ಲಿ, ಯಾದಗಿರಿಯಲ್ಲಿ, ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಇದೆಲ್ಲವೂ ಕೂಡ ಸುವರ್ಣ ನ್ಯೂಸ್ ಕಚೇರಿಗೆ ಬರ್ತಾ ಇರುವಂಥದ್ದು. ಕಾರವಾರ ಕಚೇರಿ, ದಾವಣಗೆರೆ ಕಚೇರಿ, ಬೆಂಗಳೂರು ಕಚೇರಿ, ಯಾದಗಿರಿ ಕಚೇರಿ ಎಲ್ಲವನ್ನು ಕೂಡ ಇಲ್ಲಿ ತರಿಸ್ಕೋತೀವಿ, ಇಲ್ಲಿಂದ ಕಳಿಸ್ತೀವಿ. ಆಮೇಲೆ ಬೇಯಿಸಿ ಮಾಡುವಂಥ ಆಹಾರಗಳು ಬೇಡ ಸದ್ಯಕ್ಕೆ, ರೆಡಿಮೇಡ್ ಫುಡ್ಗಳ ಟೈಪದ್ದು. ಆಮೇಲೆ ಆ ರೆಡಿಮೇಡ್ ಫುಡ್ಗಳು ಕೂಡ ಒಂದು ವಾರ ಬರುವಂಗಿರಬೇಕು. ನೋಡಿ, ಯಾದಗಿರಿ, ಬೆಂಗಳೂರು, ದಾವಣಗೆರೆ, ಕಾರವಾರ ನೆರವಿನ ಮಹಾಪುರ ಸೆಲ್ಯೂಟ್, ಸೆಲ್ಯೂಟ್ ಸರ್, ಪ್ರತಿಯೊಬ್ಬ ಜನತೆಗೂ ಸೆಲ್ಯೂಟ್. ಆದರೆ ಒಂದು ಹೇಳ್ತೀನಿ, ಇದೆಲ್ಲವೂ ಕೂಡ ನಿಮಗೆ ವಾಪಸ್ ಸಿಕ್ಕೇ ಸಿಗತ್ತೆ. ನಾವು ಈ ಹಿಂದೂ ಧರ್ಮದಲ್ಲಿ ಕರ್ಮ ಅಂತಂದರೆ ವಾಪಸ್ ಬರುತ್ತೆ, ಪುನರ್ಜನ್ಮ ಅಂತ ಹೆಂಗಿದೆಯೋ ಅದು ವಾಪಸ್ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆಯೇ ಕ್ರಿಶ್ಚಿಯಾನಿಟಿಯಲ್ಲಿ ಹೇಗಿದೆ ಅಂತಂದರೆ, ಒಬ್ಬನಿಗೆ ಹೆಲ್ಪ್ ಮಾಡೋದು ಅದು ಅತ್ಯದ್ಭುತವಾದಂಥ ಕಾರ್ಯ ಅಂತೇಳಿ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ. ಮತ್ತೊಬ್ಬನಿಗೆ ಹೆಲ್ಪ್ ಮಾಡೋದು ಅತ್ಯದ್ಭುತ ಕಾರ್ಯ ಅಂತೇಳಿ ಇದನ್ನೇ ಮಾಡ್ತಾ ಇರೋದು. ಇನ್ನು ಇಸ್ಲಾಮಲ್ಲೂ ಕೂಡ ಅಷ್ಟೆ, ನೀನು ಮತ್ತೊಬ್ಬರ ಸಹಾಯಕ್ಕೆ ಧಾವಿಸಬೇಕು. ನಿನ್ನ ಇನ್ಕಮ್ನ 20% 10-20% ಅದು ದಾನವಾಗಿ ಕೊಡಬೇಕು ಅನ್ನೋದು ಪಕ್ಕಾ ಇದೆ. ಸೊ ಹಾಗಾಗಿ ಇವತ್ತೆಲ್ಲರೂ ಮಾಡ್ತಾ ಇರೋದು ಅದೇ ಭಗವದ್ಗೀತೆ, ಅದೇ ಖುರಾನ್, ಅದೇ ಬೈಬಲ್ ಹೇಳಿದಂಥ ವಿಚಾರ. ಇಲ್ಲಿ ಮುಖ್ಯಮಂತ್ರಿ ಹಾಗೂ ಜಾರ್ಜ್ ಅವರು CM ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ, ನನಗೆ ಆಶ್ಚರ್ಯ ಆಗ್ತಾ ಇರೋದು ಈಗ ಸಭೆ ನಡೆಸಿ ಇನ್ನೂ ಆ ಅಧಿಕಾರಿಗಳು ಅಲ್ಲಿ ಹೋಗಿ ಅಲ್ಲಿ ತನಕ ಏನಾಗಿರ್ಬೋದು ಸರ್ ಅವಸ್ಥೆ? ತುಂಬ ಲೇಟ್ ಆಗಿದೆ ಅಂತ ಅನಿಸಲ್ವ ನಿಮಗೆ? ನೋಡಿ, ಇಲ್ಲೊಬ್ಬರು ತಾಯಿ ಬಂದಿದ್ದಾರೆ. ಎಷ್ಟು ನೋಡಿ, ಆ ಪುಟ್ಟ ಮಗು ಸರ್, ಚೆ, ಈಗಲೂ ಅವಕಾಶ ಇದೆ, ಬನ್ನಿ, ನಮ್ಮ ನಮ್ಮ ಸಹಾಯಗಳನ್ನು ಮಾಡೋಣ. ನಾವೀಗ ಸಹಾಯ ಮಾಡಿ ಅಂತಂದರೆ ನಮಗೆ ಹೆಲಿಕಾಪ್ಟರ್ ಬಿಡೋಕ್ಕಾಗತ್ತಾ? ಆಗಲ್ಲ. ಅದರಲ್ಲಿ ಯಾರು ಹೋಗಬೇಕು? ಅವರೇ ಹೋಗ್ತಾರೆ. ನಾವೇನು ಮಾಡ್ಬೋದು ಆ ಸಂದರ್ಭದಲ್ಲಿ? ಅವರಿಗೆ ಬಟ್ಟೆ ಕೊಡ್ಬೋದು, ಅವರಿಗೆ ತಿಂಡಿ ತಿನಿಸುಗಳನ್ನು ಕೊಡ್ಬೋದು, ಆಮೇಲೆ ಬ್ಲ್ಯಾಂಕೆಟ್ ಕೊಡ್ಬೋದು, ಮೆಡಿಸಿನ್ಸ್ ಕೊಡ್ಬೋದು, ಶೀತ, ತಲೆನೋವು, ಜ್ವರ. ಆಹಾ, CMಗೆ ಮುಖ್ಯ ಕಾರ್ಯದರ್ಶಿ TM ವಿಜಯಭಾಸ್ಕರ್ ವರದಿಯನ್ನು ಕೊಟ್ಟಿದ್ದಾರೆ. ಏನು ವರದಿ ಕೊಟ್ಟಿದ್ದಾರೆ ನೋಡೋಣ, ಬನ್ನಿ. ಕೊಡಗು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನೂರಾರು ಸೇತುವೆಗಳು ಹಾನಿ, ಈಗ ವರದಿಗಳು ಹೋಗ್ತಾ ಇದೆ, ನೋಡೋಣ ಏನಾಗತ್ತೆ ಅಂತ. ಹೆಚ್ಚಿನ ಅನುದಾನಕ್ಕೆ ಕೇಂದ್ರಕ್ಕೆ ಮನವಿ ಮಾಡಿ ಎಂದು ಕೋರಿಕೆ, ಓಕೆ. ಬಟ್ ಈಗ 600 ಜನರನ್ನು ಏನು ಮಾಡ್ತಾರಂತೆ, ಈಗ ಅಲ್ಲಿ ಸಾಯ್ತಾ ಇದ್ದಾರಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಹಾನಿ ಕುರಿತು ವರದಿ. ನಮಗೆ ಒಂದೇ ಇರೋದು ಸರ್, ಆ ಜನರನ್ನು ರಕ್ಷಣೆ ಮಾಡಬೇಕು. ಈಗ ಕೊಡಗು ಜಿಲ್ಲೆಯಲ್ಲಿ CM ವೈಮಾನಿಕ ಸಮೀಕ್ಷೆ ಕೂಡ ರದ್ದಾಗಿದೆ, ಗೊತ್ತಿಲ್ಲ ಯಾಕೆ ಅಂತೇಳಿ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಕಾರಣದಿಂದಾಗಿ ವೈಮಾನಿಕ ಸಮೀಕ್ಷೆ ಕೂಡ ರದ್ದಾಗಿದೆ. ಉನ್ನತ ಅಧಿಕಾರಿಗಳ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಕೇಂದ್ರಕ್ಕೆ ಮನವಿ ಮಾಡಬೇಕು, ಇಷ್ಟು ಕೋಟಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳಬೇಕು ಅಂತೇಳಿ. ಓಕೆ, ಎಷ್ಟು ಬೇಕಿದ್ರೆ ಕೇಳ್ಕೊಳ್ಳಿ, ಆದರೆ ನಮ್ಮ ಕೊಡಗಿನ ಜನರನ್ನು ರಕ್ಷಣೆ ಮಾಡಿ. ಒಂದು ವೇಳೆ ಹೆಚ್ಚು ಕಡಿಮೆಯಾಗಿ ಜೀವ ಹಾನಿಯಾದರೆ ಖಂಡಿತವಾಗಲೂ ಯಾರನ್ನು ಕ್ಷಮಿಸುವ ಪ್ರಶ್ನೆ ಇಲ್ಲ. ಎಸ್ ವೀಕ್ಷಕರೇ, ಒಂದು ಕಡೆ ಮಳೆ ಹಾನಿ ಕುರಿತಾದ ಸಭೆ ನಡೀತಾ ಇದೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ. ನನ್ನ ಪ್ರಕಾರ ಒಂದು MLA ಸೀಟ್ ಗೆಲ್ಲೋದಕ್ಕೆ ಅರ್ಧಕ್ಕರ್ಧ ಮಿನಿಸ್ಟರ್ಗಳನ್ನು ಕಳಿಸ್ತೀರಿ? ಆ ಒಂದು MLA ಸೀಟ್ ಗೆಲ್ಲೋದಕ್ಕೆ, ಫಾರ್ ಎಕ್ಸಾಂಪಲ್, ಅಲ್ಲಿ ಕಳೆದ ಬಾರಿ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಚುನಾವಣೆ ಆಯ್ತಲ್ಲ, 20-20 ಮಿನಿಸ್ಟರ್ಗಳಿದ್ದರು ಕಾಂಗ್ರೆಸ್ ಗೌರ್ಮೆಂಟ್ ಅವಧಿಯಲ್ಲಿ. ಈಗಲೂ ಕಳಿಸಿ ಒಂದು 50% ಮಂತ್ರಿಗಳನ್ನು ಅಲ್ಲಿಗೆ, ಅವ್ರಿಗೂ ಗೊತ್ತಾಗಲಿ, ಸ್ವಲ್ಪ ಕಚ್ಚಲಿ, ಚೇಳು ಗೀಳು ಕಚ್ಚಲಿ, ಗೊತ್ತಾಗತ್ತೆ ಜನರ ಸಮಸ್ಯೆ ಏನು ಅಂತೇಳಿ. ಈಗ ಕಳಿಸಿ, ಅದೇ ಕಳಿಸಲ್ಲ. ಒಂದು MLA ಸೀಟ್ ಗೆಲ್ಲೋದಕ್ಕೆ ಅರ್ಧಂಬರ್ಧ ಇಡೀ ಕ್ಯಾಬಿನೆಟ್ ಹೋಗಿ ನಿಲ್ಲತ್ತೆ. ಇಲ್ಲಿ ಯಾಕೆ ನಿಲ್ಲಲ್ಲ ಕ್ಯಾಬಿನೆಟ್? ಎಸ್ ವೀಕ್ಷಕರೇ, ಮಾತಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಅಲ್ಲ, ಸಹಾಯ ಮಾಡುವಂಥ ಟೈಮ್. ಮತ್ತೊಮ್ಮೆ ತೋರಿಸ್ತೀನಿ, ನಮ್ಮ ಕಚೇರಿಗೆ ಯಾವ ರೀತಿ ನೆರವಿನ ಮಹಾಪೂರ ಹರಿದು ಬರ್ತಾ ಇದೆ. ಲಾರಿಯನ್ನು ತುಂಬಿಸ್ತಾ ಇದ್ದೀವಿ ಸರ್, 3 ಗಂಟೆ ಟೆಂಪೋ ತುಂಬಿಸ್ತಾ ಇದ್ವಿ, 3 ಗಂಟೆಗೆ ಅಂತ ಹೇಳಿದ್ವಿ, 11:30 ಒಂದು ಟೆಂಪೋ ತುಂಬ್ತಾ ಇದೆ. 3 ಗಂಟೆ ಆಗುವಾಗ ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ. ಒಂದು 3-4 ಟೆಂಪೋದಲ್ಲ ಅಷ್ಟು ಆಗುವಷ್ಟು ಐಟಮ್ಗಳಿದೆ. ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಸಲ್ಯೂಟ್. ಪ್ರತಿಯೊಬ್ಬರಿಗೂ ಆ ಭಗವಂತ ಸಾಕಷ್ಟು ಶಕ್ತಿಯನ್ನು ಕೊಡಲಿ, ಸಾಕಷ್ಟು ಐಶ್ವರ್ಯವನ್ನು ಕೊಡಲಿ. ಇನ್ನು ನೀವು ಏನು ಕೊಟ್ಟಿದ್ರು ಅದರ 1,000 ಪಾಲು ನಿಮಗೆ ಸಿಗಲಿ. ಅದು ನೋಡಿ ವೀಕ್ಷಕರೇ, ಲಾರಿಯಲ್ಲಿ ಅಂದರೆ ಟೆಂಪೋದಲ್ಲಿ ತುಂಬಿಸಿ ಹೋಗ್ತಾ ಇದ್ದೀವಿ ನಾವೀಗ. ಒಂದು ಟೆಂಪೋ ತುಂಬೋಯ್ತು, ಇನ್ನೊಂದು 4 ಟೆಂಪೋ ತುಂಬೋಷ್ಟಿದೆ ಸರ್.
ಇಪ್ಪತ್ತು ನಿಮಿಷದಲ್ಲಿ ಒಂದು ಟೆಂಪೋ ತುಂಬೋಯ್ತು ಸರ್, ಇಪ್ಪತ್ತು ನಿಮಿಷದಲ್ಲಿ ಒಂದು ಟೆಂಪೋ ತುಂಬೋಯ್ತು. ಇನ್ನೊಂದು ನಾಲ್ಕು ಟೆಂಪೋಗಳು ಆಗುವಷ್ಟು ಸಾಮಾನು ಸರಂಜಾಮಿದೆ, ಕಳಿಸ್ತಾನೆ ಇರ್ತೀವಿ. 3 ಗಂಟೆಗೆ ಕೊನೆ. ನೀವು ಯಾರು ಕೂಡ ಎಲ್ಲಿಂದ ಕಳಿಸ್ಬೇಕಿದ್ರು ಕಳಿಸ್ಬೋದು. ಇಲ್ಲಿಗೆ ಬ್ಲ್ಯಾಂಕೆಟ್ಸ್ ಕಳಿಸಿ, ಬಿಸ್ಕೆಟ್ಸ್ ಕಳಿಸಿ, ಬ್ರೆಡ್ ಕಳಿಸಿ, ಬನ್ ಕಳಿಸಿ, ವಾಟರ್ ಬಾಟಲ್ ಕಳಿಸಿ, ನ್ಯಾಪ್ಕಿನ್ ಪ್ಯಾಡ್ ಕಳಿಸಿ, ಡೈಪರ್ ಕಳಿಸಿ, ಮಕ್ಕಳ ಡೈಪರ್ ಇರ್ಬೋದು, ಸೀನಿಯರ್ಗಳ ಡೈಪರ್ ಇರ್ಬೋದು ಕಳಿಸಿ. ಆಮೇಲೆ ಆ ಹಾಲಿದೆಯಲ್ಲ, ಒಂದು ವಾರಗಳ ತಂದು ಕೇಳುವಂಥದ್ದು, ಟೆಟ್ರಾಪ್ಯಾಕ್ ಜ್ಯೂಸ್ ಇದ್ರೆ ಕಳಿಸಿ, ಫ್ರೂಟಿ ಟೈಪ್ ಜ್ಯೂಸ್ ಕಳಿಸಿ, ಟೆಟ್ರಾಪ್ಯಾಕಲ್ಲಿ ಬರುವಂಥ ಬಾದಾಮ್ ಹಾಲಿದ್ರೆ ಕಳಿಸಿ, ಯೂಸ್ ಆಗತ್ತೆ ಅದು. ಆಮೇಲೆ ಅಕ್ಕಿ ಗಿಕ್ಕಿಯೆಲ್ಲ ಸದ್ಯಕ್ಕೆ ಯೂಸ್ ಆಗೋದಿಲ್ಲ ನಮಗೆ, ಆದರೂ ಕೆಲವು ಕಡೆ ಯೂಸ್ ಆಗ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಅದನ್ನು ಬೇಯಿಸಬೇಕಾಗತ್ತೆ, ಗ್ಯಾಸ್ ಬೇಕಾಗತ್ತೆ, ಅಂಥ ಪರಿಸ್ಥಿತಿಗಳು ಬೇಡ. ಟಾರ್ಚ್ ಇದ್ದರೆ ಕಳಿಸಿ ದಯವಿಟ್ಟು, ಸಣ್ಣ ಸಣ್ಣ ಟಾರ್ಚ್ ಟಾರ್ಚ್ಗಳು ಕಳಿಸಿ. ಲುಂಗಿ ಈಸಿ ಕಟ್ಕೊಳ್ಳೋದಕ್ಕೆ, ಲುಂಗಿ ಇದ್ದರೆ ಕಳಿಸಿ, ಬಟ್ ಯಾವುದು ಸೆಕೆಂಡ್ ಹ್ಯಾಂಡ್ ಕಳಿಸ್ಬೇಡಿ. ನೈಟೀಸ್ ಇದ್ದರೆ ಕಳಿಸಿ, ಶರ್ಟ್ಗಳಿದ್ರೆ ಕಳಿಸಿ, ಬರ್ಮುಡಾ ಚಡ್ಡಿಗಳಿದ್ರೆ ಕಳಿಸಿ. ಆಮೇಲೆ ಇದು ನೀವು ಇವತ್ತು ಕಳಿಸಿದ್ದು, ಇವತ್ತಲ್ಲದಿದ್ರು ಕೂಡ ನಾಳೆ ಅಥವಾ ಮುಂದೆ, ನಾಳೆ ಅಥವಾ ನೆಕ್ಸ್ಟ್ ನಿಮ್ಮ ಜನರೇಷನ್ಗೆ ಆ ಲಾಭ ಸಿಕ್ಕೇ ಸಿಗತ್ತೆ. ಯಾವುದೇ ಭಗವದ್ಗೀತೆಯನ್ನು ತೆಗೆದು ಓದಿ, ಯಾವುದೇ ಖುರಾನ್ ತೆಗೆದು ಓದಿ, ಯಾವುದೇ ಬೈಬಲ್ ತೆಗೆದು ಓದಿ. ಈ ಮಾತನ್ನು ಆತ ಹೇಳಿದ್ದ. ಆತ ಅಂತಂದರೆ ಭಗವಂತ. ಎಸ್ ವೀಕ್ಷಕರೇ, ಈಗೊಂದು ಬ್ರೇಕ್. ಬ್ರೇಕ್ ಆದ ನಂತರ ಇನ್ನಷ್ಟು ಸುದ್ದಿಗಳು ನಿಮ್ಮ ಜೊತೆ ಕೂಡ ಮಾತಾಡ್ತೀವಿ. ಸಹಾಯ ಮಾಡುವವರು ಮುಂದೆ ಬನ್ನಿ. ಎಲ್ಲೆಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರೋ ಒಂದು ಕ್ಷಣ ಪ್ರಾರ್ಥಿಸಿ. ಈ ರಾಜಕಾರಣಿಗಳನ್ನು ಉಳಿದವರನ್ನು ನಂಬಿದರೆ ನಮ್ಮ ಜನ ಸಾಯ್ತಾರೆ ಸರ್. ಸಂಕಟ ಬಂದಾಗ ವೆಂಕಟರಮಣ, ಒಂದು 5 ನಿಮಿಷ ಪ್ರಾರ್ಥಿಸಿ, ಅವರು ಜೀವಂತವಾಗಿ ವಾಪಸ್ ಬರಲಿ ಪ್ರತಿಯೊಬ್ಬರು ಕೂಡ, ಯಾವುದೇ ಜೀವಹಾನಿ ಆಗದೇ ಇರಲಿ ಭಗವಂತ ಅಂತ ಒಂದು ಪ್ರಾರ್ಥನೆ ಮಾಡಿ. ಹಾಗೇ ಆಗುತ್ತೆ ಸರ್. ಫೇತ್ ಕ್ಯಾನ್ ಮೂವ್ ಮೌಂಟೇನ್ ಅನ್ನುವಂಥ ಮಾತಿದೆ. ಇಲ್ಲಾಂತಂದರೆ ಭಗವಂತನ ಮೇಲೆ ಇಷ್ಟು ನಂಬಿಕೆ ಇರ್ತಿರಲಿಲ್ಲ ಯಾರಿಗೂ ಕೂಡ. ರಾಜಕಾರಣಿಗಳ ಮೇಲೆ ಅಂತೂ ನಂಬಿಕೆ ಇಲ್ಲ ನಮಗೆ, ಭಗವಂತನ ಮೇಲಾದರೆ ಇದೆಯಲ್ಲ. ಒಂದು ಪ್ರಾರ್ಥನೆ ಮಾಡಿ ಸರ್. ಆ ಪ್ರಾರ್ಥನೆ ಇದೆಯಲ್ಲ, ನೀವು ಈ ಇದಕ್ಕಿಂತಲೂ ದೊಡ್ಡದು, ಅಂದರೆ ಈ ರೀತಿ ನೀವು ಏನು ಈ ಸಹಾಯ ಮಾಡ್ತಾ ಇದ್ದಾರೋ ಅದೇ ರೀತಿ ಅದು ಕೂಡ ಒಂದು ಸಹಾಯ ಇದೆ.